ಸತ್ತರೂ ಬಿಜೆಪಿ ಸೇರಲ್ಲ ಅನ್ನುವಂತ ವಿಪಕ್ಷ ನಾಯಕ ಸಿದ್ಧರಾಮಯ್ಯ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇದ್ದಾಗಲೇ ಬಿಜೆಪಿಗೆ ಸೇರಿಸಿಕೊಳ್ಳೋದಿಲ್ಲ, ಇನ್ನು ಸತ್ತ ಮೇಲೆ ಸೇರಿಸಿಕೊಳ್ಳತೀವಾ ಅನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಿತ್ತು, ಕೋಲಾರಕ್ಕೆ ಯಾಕೆ ಹೋಗಿದ್ದಾರೆ? ನಾನು ನನ್ನ ಕ್ಷೇತ್ರದಲ್ಲಿ ಸೋತಿಲ್ವೇ? ಹೆದರಿ ಬೇರೆಡೆಗೆ ಹೋಗಿ ಸ್ಪರ್ಧಿಸಿದ್ನಾ? ಬಾಯಿಗೆ ಬಂದಂತೆ ಮಾತನಾಡೋದಕ್ಕೆ ನಮಗೂ ಬರುತ್ತೆ. ಮಾಜಿ ಸಿಎಂ ಆದವರಿಗೆ ಗೌರವ ತೆಗೆದುಕೊಳ್ಳಬೇಕು ಅನ್ನೋದರ ಅರಿವಿಲ್ವಾ ಎಂದು ಕುಟುಕಿದ್ರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ತುಂಬ ನೋವಿಂದ ಹೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಫೂನ್ ಅಂತ ಕರೆದಿದ್ದಾರೆ. ಯಾಕೆಂತಂದರೆ ಯಾವಾಗಲೂ ಕೂಡ ತಮ್ಮ ಸ್ಥಾನವನ್ನು ಗೌರವವನ್ನು ಉಳಿಸ್ಕೋಬೇಕಾದಂಥ ಕರ್ತವ್ಯ ಮಾಜಿ ಮುಖ್ಯಮಂತ್ರಿಗಳದ್ದು. ಹಾಲಿ ವಿರೋಧ ಪಕ್ಷದ ನಾಯಕರವರು, ಒಬ್ಬ ರಾಜ್ಯದ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿಯ ರೂಲಿಂಗ್ ಪಾರ್ಟಿ ಅಧ್ಯಕ್ಷ, ಅವ್ರ ಬಗ್ಗೆ ಬಫೂನ್ ಅಂತ ಕರೆದಂಥ ಮಾತನ್ನು ಕೇಳಿ ನಮಗೆಲ್ಲರೂ ತುಂಬ ನೋವಾಗಿದೆ. ಆದರೆ ಅಂಥ ಪದಗಳನ್ನು ಉತ್ತರ ಕೊಡೋಕ್ಕೂ ನಮಗೆ ಬರುತ್ತೆ. ಸಿದ್ದರಾಮಯ್ಯನವ್ರು ಎಂಥವ್ರು, ಏನು ಕತೆ, ಆ ಪದಗಳು ಕೊಡೋಕ್ಕೆ ಉತ್ತರ ಕೊಡೋಕ್ಕೆ ನಮಗೆ ಬರುತ್ತೆ. ಆದರೆ ನಮ್ಮ ಪಕ್ಷದ ಸಂಸ್ಕೃತಿ ಅದಲ್ಲ. ನಾನು ಸಿದ್ದರಾಮಯ್ಯನವರಿಗೆ ತುಂಬ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇನೆ. ಇನ್ನೊಂದು ಸರಿ ಈ ರೀತಿ ಬಫೂನ್ ಗಿಫೂನ್ ಅಂತ ಅಂದರೆ ನಾವೇನು ಉತ್ತರ ಕೊಡ್ಬೇಕಾ, ಉತ್ತರ ನಿಮಗೆ ಕೊಡ್ತೀವಿ ಅನ್ನೋಂಥ ಎಚ್ಚರಿಕೆನ ನಾವು ಕೊಡೋಕ್ಕೆ ಇಷ್ಟಪಡ್ತೇನೆ. ನಾನೇನೋ ಹೇಳ್ತೀನಿ ಅನ್ನೋದು ಇವಾಗ ಹೇಳಲ್ಲ, ಈಗಲೇ ಹೇಳಕ್ಕೆ ಬರುತ್ತೆ ನನಗೆ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಗಳು ಈ ರೀತಿ ಮಾತಾಡಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರವಾಗಿ ನಾನು ಸಿದ್ದರಾಮಯ್ಯ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನೊಮ್ಮೆ ಈ ರೀತಿ ಪದಗಳು ಬಳಸಬೇಡಿ. ಅವ್ರು ಏನು ಮಾತಾಡ್ತಾರೋ ಅದಕ್ಕೆ ಉತ್ತರ ಕೊಡಿ. ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ದಂಗೆ ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೇದಲ್ಲ ಅನ್ನೋದು ಮಾತಿ ಸಂತ ಹೇಳಕ್ಕೆ ಇಷ್ಟಪಡ್ತಾರೆ. ಜೀವಂತವಾಗಿ ಅವ್ರು ತೊಗೊಳ್ಳಲ್ಲ, ಅವ್ರು ಹೆಣ ತೊಗೊಂಡು ನಾವೇನು ಮಾಡೋಣ? ಸಿದ್ದರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರಿಸ್ಕೊಳಲ್ಲ, ಅವ್ರ ಹೆಣನ ನಾಯೇನು ಮುಸಲ್ಲ, ನಾವ್ಯಾಕೆ ಮುಟ್ಟೋಣ ಅದನ್ನು? ಅದಕ್ಕೆ ನಾನು ಹೇಳ್ತಾ ಇರೋದು, ರಾಜ್ಯದ ಅಧ್ಯಕ್ಷರಾದಂಥ ವ್ಯಕ್ತಿಗೆ ಮಾಜಿ ಮುಖ್ಯಮಂತ್ರಿಗಳು ಹುಚ್ಚುಚ್ಚ ಮಾತಾಡಿದ್ರೆ ಇದು ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.